अमृत वर्षिणी रियली सॉरी वर्षा और हत्वे दिन ने अमृत और नं जवाबदारी अंत ना हागे खंडित वागू नडक नन मुख्यनो अमृत और चना नोड़को अस्टे मुख्य नोड़ता नानेन नन चमत्कार ऐन अंत स्वल्प होता नोड़े बावल नडी बा वसु मैडम इल्गे आग बंदलो इल यार इरबहुदु अंकल स्वल्प डस्ट अंद्रू नंगे अलर्जी मगु तर वेरी सेंसिटिव केम्मु केम्मु बंदबिडुत्ते अदक्के अंकल मास्क अंकल याके इन्नु हंगे नोड्ता इद्दीरा नानु इल्ली यारन्नु फॉलो माड्ता इल्ल देवर अण्णन नंबि नन्न अय्यप्प देवोद वयस्सागिद्रु ಮುಕ್ಕು ಕಡಕ ಹಾಕ್ಕೊಳ್ತಾನೆ ಒಂದು ಕ್ಷಣ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು
ನಮಸ್ತೆ ಗುರುಜಿ. ದೀರ್ಘಾಯುಷ್ಮಾನ್ ದೀರ್ಘ ಸುಮಂಗಲಿಯಾಗಿ ಬಾ ಗುರುಜಿ. ಇಲ್ಲಿವರೆಗೂ ನೀವು ಹೇಳ್ದಾಗೆ ಚಾಚು ತಪ್ಪದೆ ನಡ್ಕೋತಾ ಬರ್ತಿದ್ದೀನಿ. ನನ್ನ ಮಗಳ ಜೀವನ ಒಳ್ಳೇದಾಗಲಿ ಅಂತ ಒಂದೊಳ್ಳೆ ಉಪಾಯನ ಕಂಡುಕೊಂಡಿದ್ದೀನಿ. ಇದಕ್ಕಿಂತ ಒಳ್ಳೆ ಉಪಾಯ ನನಗೆ ಸಿಗಲ್ಲ ಅಂತ ಅನ್ನಿಸ್ತು. ಇದರಿಂದ ಮುಂದೆ ನನ್ನ ಮಗಳ ಜೀವನ ಇನ್ನೂ ಚೆನ್ನಾಗುತ್ತೆ ಅನ್ನೋ ನಂಬಿಕೆ ನನಗಿನ್ನೂ ಹೆಚ್ಚಾಯಿತು. ಒಳ್ಳೆಯದು. ಈ ತಾಯಿನ ಮನಸ್ಫೂರ್ತಿಯಿಂದ ನಂಬಿದ್ರೆ ಯಾವ ಕೆಡಕೂ ಆಗೋದಿಲ್ಲ. ಪ್ರಯತ್ನ ನೀನು ಮಾಡು, ಫಲಾನುಫಲಗಳನ್ನ ಈ ತಾಯಿಗೆ ಬಿಟ್ಬಿಡು. ನೀನು ನಡೆಯೋ ಹೆಜ್ಜೆಯಲ್ಲಿ ಹಲವಾರು ಅಡೆತಡೆಗಳು ಬರ್ಬೋದು. ಅದು ಯಾವುದಕ್ಕೂ ಧೃತಿಗೆಡದೆ ಮುಂದೆ ನಡೆ. ಒಂದೊಳ್ಳೆ ಸಮಯ ನಿನಗೋಸ್ಕರ ಕಾದಿರುತ್ತೆ. ನೀನು ಅಂದ್ಕೊಂಡಿರೋ ಕಾರ್ಯ ಸಿದ್ಧಿಯಾಗಬೇಕು ಅಂದರೆ ನೀನು ಆ ಗಳಿಗೆಗೋಸ್ಕರ ಕಾಯಬೇಕು. ಆಯಿತು ಗುರುಜಿ, ನನ್ನ ಮಗಳು ಒಳ್ಳೆಯದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ದಿನ ಬೇಕಾದರೂ ಕಾಯ್ತೀನಿ. ಆದರೆ ತಡ ಆಗೋದ್ರಿಂದ ನನ್ನ ಮಗಳಿಗೆ ಯಾವುದೇ ರೀತಿ ಅನರ್ಥ ಸಂಭವಿಸಲ್ಲ ಅಲ್ವಾ? ಅವಸರ ಪಟ್ಟಷ್ಟು ಅಪಾಯಕ್ಕೆ ನಾವೇ ಅಣಿ ಮಾಡಿಕೊಟ್ಟಾಗ ಸಮಯ ಒಂದೇ, ಎಲ್ಲದಕ್ಕೂ ಉತ್ತರ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಪ್ರಯತ್ನನ ಬಿಡಬಾರ್ದು. ನೋಡ್ತೀನಿ ನಿಮ್ಮ ಅಜ್ಜಿ ಕರ ಮತ್ತು ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಾ ಇದೆ. ಸದ್ಯಕ್ಕೆ ಒಂದು ವಾರ ಅವಳ ಮೇಲೆ ಹೇಳಲ್ಲ, ಅವ್ರ ಹನಿಮೂನು ಕ್ಯಾನ್ಸಲ್. ಅಜ್ಜಿ ನೀನು ಅನ್ಕೊಂಡಿದ್ದೆ, ಸೂಪರ್ ಪ್ಲಾನ್ ಮಾಡಿದ್ಯಾ. ಆ ಗೂಬೆ ಅಮೃತ ಬಿದ್ದಿರೋದು ನೋಡಿದ್ರೆ ಪಕ್ಕ ಕೈಕಾಲು ಮುಡ್ಕೊಂಡಿರ್ತಾಳೆ. ವರ್ಷಕ್ಕ ನನಗೇನು ಆಗಿಲ್ಲ, ಮೆಟ್ಲಿಂದ ಕಾಲ್ ಜಾರ್ ಬಿದ್ದ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಊದ್ಕೊಂಡಿದೆ ಅಷ್ಟೇ. ನೀನ್ ಭಯ ಪಡಬೇಡ. ಹುಷಾರಾಗಿ ನೋಡ್ಕೊಂಡು ಓಡಾಡೋದಲ್ವಾ ಮಗಳೇ. ನೋಡು ಈಗ ಬಿದ್ದು ಹೀಗೆ ಮಾಡ್ಕೊಂಡಿದ್ಯಾ, ನಾಳೆ ಅವ್ರ ಜೊತೆ ಹೋಗ್ತೀನಿ ಅಂತಾನೆ ರೆಡಿ ಆಗಿದ್ರಿ. ಇಂಥ ಪರಿಸ್ಥಿತಿಲಿ ಅವ್ರು ನಿನ್ನನ್ನು ಬಿಟ್ಟು ಖುಷಿಯಾಗಿ ಹೋಗಕ್ಕಾಗತ್ತೆ ನಮ್ಮ ಅಮ್ಮ? ಅಮೃತ ಈಗಿರೋ ಪರಿಸ್ಥಿತಿಲಿ ನಾವು ಹೋಗದೆ ಇರೋದೇ ಒಳ್ಳೇದು. ಅವ್ರು ಹುಷಾರಾದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ನೀವು ಸ್ವಲ್ಪ ಸುಮ್ಮನಿರಿ. ಅಯ್ಯೋ ಈಗೇನು ಮಾಡಲಿ, ಬಾವ ನೋಡಿದ್ರೆ ಹನಿಮೂನ್ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ನನ್ನಿಂದ ಇವ್ರ ಖುಷಿ ಹಾಳಾಗಬಾರ್ದು. ಹೌದು, ಬಾವ ಅಕ್ಕ ಇಬ್ಬರು ಸಂತೋಷವಾಗಿರಬೇಕು. ಈಗೇನು ಮಾಡಲಿ? ವರ್ಷ ಅವರೇ, ಅಮೃತನ ರೂಮಿಗೆ ಕರ್ಕೊಂಡೋಗಿ, ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ. ಬಾವ ನನಗೇನು ಆಗಿಲ್ಲ, ನಾನು ಹುಷಾರಾಗೇ ಇದ್ದೀನಿ, ತಲೆಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಹುಷಾರಾಗ್ಬಿಡ್ತೀನಿ, ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಬೇಡಿ ಪ್ಲೀಸ್, ನಾವು ಹೋಗೋಣ. ಅಯ್ಯೋ ಏನು ಮಾತಾಡ್ಕೋತಾ ಇದ್ದಾರೆ, ಸರಿಯಾಗಿ ಕೇಳಿಸ್ತಾ ಇಲ್ವೇ? ಯಾವಾಗಿಂದ ಇವ್ರ ಹತ್ರ ಬರಕ್ ಶುರು ಮಾಡಿದ್ಲು? ಒಳ್ಳೇದ್ ಮಾಡಿ ಅಂತ ಕೇಳ್ಕೊಂಡ್ ಬಂದ್ರೆ ಆಯ್ತಪ್ಪ, ಅಷ್ಟಕ್ಕೆ ಇಷ್ಟೆಲ್ಲ ಬೇಡ್ಕೋಬೇಕು? ಇಲ್ಲ ಇಲ್ಲ,
ಇವಳು ಬೇರೇನೋ ಕೇಳಕ್ ಬಂದಿದ್ದಾಳೆ ಎಸ್ ಆದ್ರೆ ಏನದು ಸರಿ ಗುರುಜಿ ನೀವು ಹೇಳ್ದಂಗೆ ಮಾಡ್ತೀನಿ ನೋಡ್ರೆ ಚಾನ್ಸೇ ಇಲ್ಲ ಏನಾದರೂ ಈ ರಸ್ಗುಲ್ಲ ಕೆಲ್ ಸಿಗಾಕೊಂಡ್ಬಿಟ್ಟಿದ್ರೆ ಜಜ್ಜಿ ಜಾಂಗೀರ್ ಮಾಡಾಕ್ಬಿಟ್ಟಿರೋಳು ಏ ಹೆಂಡತಿ ಇದಾ ನಿನ್ ಸೀಕ್ರೆಟು ನೋಡ್ತಾ ಇರು ಇವತ್ತಿಂದ ನಿನ್ನ ಗಿರಿಗಿಟ್ಲೆ ಗಿರಿಗಿಟ್ಲೆ ಥರ ಆಡಿಸ್ಬಿಡ್ತೀನಿ ಈ ಸ್ಮೈಲ್ ಮುರಳಿ ಆಟ ಇವತ್ತಿಂದ ಶುರು ಲುಕ್ ಕೊಡ್ತಾನೆ ಲುಕ್ಕು ನನಗೆ ಟೈಗರ್ ಪ್ರಭಾಕರ್ ಫ್ಯಾನ್ಗೆ ಹೇಗಿದನು ಪರವಾಗಿಲ್ಲ ವರ್ಷ ಅಕ್ಕ ನೋವೇನಿಲ್ಲ ನಿಧಾನ ಕೂಡಾಡೋದಲ್ವಾ ಅಮ್ಮ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನ ಅಕ್ಕ ಖುಷಿಯಾಗಿರ್ತಿದ್ಲ ಹೇಳು ಈಗಂತದ್ದು ಏನಾಯ್ತು ಬಿಡು ನಿಜ ಹೇಳು ಅಮ್ಮ ನಿನಗೆ ತುಂಬಾ ನೋವು ಆಗ್ತಿದೆ ತಾನೆ ನಿನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನಿಸ್ತಿದೆ ಮುಚ್ಚಿಡೋದಾ ನಾನ್ಯಾಕೆ ಮುಚ್ಚಿಡ್ಲಿ ಅವಾಗ್ಲೇ ಹೇಳ್ದೆ ತಾನೆ ಮೆಟ್ಲು ಜಾರಿ ಬಿದ್ದೆ ಅಂತ ಪದೇ ಪದೇ ನಾನು ಹುಷಾರಾಗಿದ್ದೀನಿ ಅಂತ ನಿನಗೆ ಎಸ್ಸೆಲ್ಲ ಹೇಳೋದು ಇಲ್ಲ ಅಮ್ಮ ನಿನ್ ತುಂಬಾ ವಿಷಯ ನನ್ನಿಂದ ಮುಚ್ಚಿಡ್ತಿದ್ಯಾ ಅನಿಸ್ತಿದೆ ಅಲ್ಲೆಲ್ಲರೂ ಇದ್ರು ಅಂತ ನಾನು ನಿನಗೆ ಹೆಚ್ಚಿಗೆ ಬಲವಂತ ಮಾಡಕ್ ಹೋಗ್ಲಿಲ್ಲ ಎಲ್ಲರ ಮುಂದೆ ಏನು ಹೇಳಕ್ಕಾಗದೇ ಇರೋ ವಿಷಯ ಇದ್ರೆ ನನ್ನ ಜೊತೆ ಹೇಳ್ಕೊ ಅಮ್ಮ ಯಾಕೆ ಅಕ್ಕ ಕೇಳಿದ ಪ್ರಶ್ನೆನೆ ಪದೇ ಪದೇ ಕೇಳ್ತೀಯ ನಿಜವಾಗ್ಲು ಹಾಗೆಲ್ಲ ಏನು ಇಲ್ಲ ಕಣೆ ನಿನ್ನ ಹತ್ರ ಯಾಕೆ ವಿಷಯ ಮುಚ್ಚಿಡ್ಲಿ ವರ್ಷ ಅಕ್ಕ ತುಂಬಾ ನೋಯ್ತಿದೆ ಕಣೆ ಆದ್ರೆ ನಿನ್ನ ಹತ್ರ ಹೀಗ ಆಗ್ತಿದೆ ಅಂತ ಏನಾದ್ರೂ ಹೇಳಿದ್ರೆ ನಿನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ನನ್ಗೋಸ್ಕರ ನೀನ್ ಹನಿಮೂನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ತೀಯ ನಾನೇನ್ ಅಷ್ಟೊಂದು ಪೆದ್ದಿ ಅಲ್ಲ ನನ್ಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ ಈ ವಿಷಯನ ನಿನ್ನಿಂದ ಮುಚ್ಚಿಡ್ತಿದ್ದೀನಿ ಪ್ಲೀಸ್ ಕ್ಷಮಿಸ್ಬಿಡು ಅಲ್ಲ ನಿನ್ ಭೂವಿ ಜೊತೆ ಮಲಗ್ತೀನಿ ಅಂತ ತಾನೇ ಹೋದೆ ಯಾಕೆ ಕೆಳಗಡೆ ಹೋದೆ ಅದು ಅದು ಮಲ್ಗೋಕೆ ಅಂತ ಹೋಗ್ತಿದ್ನ ಅಷ್ಟರಲ್ಲಿ ಸದಾರಮ್ಮ ಅಜ್ಜಿ ಬಂದು ಕುಡಿಯೋಕ್ ನೀರು ತಗೋಬಾ ಅಂದ್ರು ಪಾಪ ವಯಸ್ಸಾಗಿದೆ ಅಲ್ವಾ ಮೆಟ್ಲು ಹತ್ತಿ ಇಳಿಯಕ್ ಆಗಲ್ಲ ಅಂತ ತಗೋಬರಕ್ ಹೋದೆ ಅಷ್ಟರಲ್ಲಿ ಮೆಟ್ಲು ಜಾರಿ ತಪ್ಪಂತ ಬಿದ್ದೋಗ್ಬಿಟ್ಟೆ ಸ್ಥಾನ ಮರಳಿ ಪಡ್ಕೊಳಕ್ಕೆ ಮತ್ತೆ ಬರ್ತಾ ಇದ್ರು ಸೀತೆ ಮರಳಿ ಬಂದಳು ಸೀತೆ ಸೋಮವಾರದಿಂದ ಶನಿವಾರ ಸಾಯಂಕಾಲ 7 ಗಂಟೆ ಮರಳಿ ಬಂದಳು ಸೀತೆ ಮಿಸ್ ಮಾಡ್ಬೇಕು ಡಾರ್ಲಿಂಗ್ ನೀನಿವತ್ತು ಯಾರನ್ನ ಭೇಟಿ ಮಾಡೋಕೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು
ಆ ಸ್ವಾಮೀಜಿ ನೋಡಕ್ ಹೋಗಿದ್ದೆ ತಾನೆ. ನೋಡ್ಯ, ಸತ್ಯ ಹೇಳಿದ ತಕ್ಷಣ ನಿನ್ನ ಮುಖದ ಭಾವನೆ ಚೇಂಜ್ ಆಗೋಯ್ತು. ಅಮೃತ ವರ್ಷಿಣಿ ಅಮೃತ ವರ್ಷಿಣಿ ಬರ್ತಿದ್ದೀರಾ ಫುಲ್ ಜೋಶಲ್ ವಿಸಿಲ್ ಎಲ್ಲ ಹೊಡ್ಕೊಂಡು? ಎಲ್ಲಿಗೆ ಹೋಗಿದ್ರಿ? ಸುಮೇಡಮ್, ನೀವ ಈ ಮಾತಾಡಿದ್ದು ಗಂಡನ್ಗೆ ಇಷ್ಟೊಂದ್ ಮರ್ಯಾದೆ ಕೊಡೋದನ್ನ ಯಾವಾಗ್ಲಿಂದ ಕಲ್ತ್ಕೊಂಡ್ರಿ? ನಾವು ಎಲ್ಲ ಮರ್ಯಾದೆ ಕೊಟ್ರೆ ನಮ್ಗೆ ಭಯ ಆಗತ್ತೆ, ನಾರ್ಮಲ್ ಆಗಿ ಮಾತಾಡಿದ್ರೇನೆ ನಾವು ಸೇಫ್. ಪರವಾಗಿಲ್ಲ, ಮರ್ಯಾದೆ ತಗೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸರಿ ಹೇಳಿ, ಎಲ್ಲಿ ಹೋಗಿದ್ರಿ? ನಾನು ಎಲ್ಲೋಗಿದ್ದೆ ಅಂತ ನಿನಗೇನಾದರೂ ಹೇಳಿದ್ರೆ ನೀನು ಕುಂತಲ್ಲೇ ಪತ್ರ ಕೊಟ್ಟು. ಪತ್ರ ಕೊಟ್ಟದ ನಾನು? ನಿನಗಷ್ಟೆಲ್ಲ ಸೀನ್ ಇಲ್ಲ ಬಿಡು, ಹೇಳು ಎಲ್ಲಿಗೆ ಹೋಗಿದ್ದೆ? ನನ್ನ ಜಿಲೇಬಿ, ಆಗ್ಲಿಂದ ನನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ. ನೀನು ಇಷ್ಟೊತ್ತಲ್ಲಿ ಎಲ್ಲೋ ಹೋಗಿದ್ದೆ, ಎಲ್ಲೋಗಿದ್ದೆ ಅಂತ ನೀನು ಹೇಳು. ಅದನ್ನು ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಿನ್ನ ಯೋಗ್ಯತೆಗೂ ಮೀರಿ ನೀನು ಯೋಚನೆ ಮಾಡ್ತಾ ಇದೀಯ. ಕಾನ್ಫಿಡೆಂಟ್, ಓವರ್ ಕಾನ್ಫಿಡೆಂಟ್ ಅಲ್ಲ, ಹಸು ಕಣ್ಮುಚ್ಕೊಂಡು ಹುಲ್ ತಿಂದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಹಸು? ಇವತ್ತು ನಿನ್ನ ಆಟ ಎಲ್ಲ ಫೈಲಾಯ್ತು. ಓ ಹೌದಾ? ಓ, ಈಗ ನೀ ಹೇಳೋದಕ್ಕೆ ನಾ ಹೆದರ್ಕೋಬೇಕಲ್ವಾ? ಏನದು ವಿಷಯ ಹೇಳು, ಇಷ್ಟು ಸಾಕ? ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಡಾರ್ಲಿಂಗ್. ನೀನಿವತ್ತು ಯಾರನ್ನ ಭೇಟಿ ಮಾಡೋಕೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಸ್ವಾಮೀಜಿ ನೋಡಕ್ ಹೋಗಿದ್ದೆ ತಾನೆ? ನೋಡ್ಯ, ಸತ್ಯ ಹೇಳಿದ ತಕ್ಷಣ ನಿನ್ನ ಮುಖದ ಭಾವನೆ ಚೇಂಜ್ ಆಗೋಯ್ತು. ಹಸು ಡಾರ್ಲಿ, ನೀನು ಸ್ವಾಮೀಜಿ ಜೊತೆ ಮಾತಾಡಿದ್ನ ಪೂರ್ತಿಯಾಗಿ ಕೇಳಿಸ್ಕೊಂಡೆ. ಈಗ ನಿನ್ನ ಪ್ಲ್ಯಾನ್ ಏನು, ಏನೇನು ಮಾಡೋಕೆ ಹೊರಟಿದ್ಯಾ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದರೆ ನೀನು ಸ್ವಾಮೀಜಿ ಜೊತೆ ಮಾತಾಡಿದ್ನ ಮನೆಯವ್ರ ಮುಂದೆ ಠಾಮ್ ಠಾಮ್ ಹೊಡ್ಕೊಂಡು ಹೇಳ್ಬಿಡ್ತೀನಿ. ನಿಮ್ಮ ಮನೆಯವ್ರೇನು ಕಡಿಮೆನ, ಒಂದೇ ಕೂಗು ನಿದ್ದೆಲೇ ಓಡ್ ಬಂದು ಗುಂಪು ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಹಾ, ಮುಖದಲ್ಲಿ ಆಗ್ತಿರೋ ಬದಲಾವಣೆ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಇವಳು ಸಿಕ್ಕಾಕೊಂಡ್ಲು ಅಂತ. ದೇವ್ರೆ, ನನಗಂತೂ ಇವಳು ಆಶ್ರಮದ ಹತ್ರ ಏನೇನು ಮಾತಾಡಿದ್ಲು ನಮ್ಮ ತಾಯಣೆಗೂ ಗೊತ್ತಿಲ್ಲ. ಹೇಗೋ ನಿನ್ನ ಮೇಲೆ ಭಾರ ಹಾಕಿ ನನ್ನ ಹೆಂಡತಿಯನ್ನು ತಿಮ್ಮಿಂಗ್ಲಕ್ಕೆ ಬಲೆ ಬೀಸಿದ್ದೀನಿ. ಹೇಗಾದರೂ ಮಾಡಿ ಸಿಕ್ಕಾಕೊಳಾಗ ಮಾಡಪ್ಪ ತಂದೆ. ನಮ್ಮ ಸಂಸ್ಥೆ ವಜ್ರೇಶ್ವರಿ ಕಂಬೈನ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ನಿಂದ ಮರಳಿ ಬಂದಳು ಸೀತೆ ಧಾರಾವಾಹಿ ಸ್ಟಾರ್ ಸುವರ್ಣಲ್ಲಿ 7 ಗಂಟೆಗೆ ಸೋಮವಾರದಿಂದ ಶನಿವಾರದವರೆಗೂ ತಪ್ಪದೇ ನೋಡಿ. ಅಮೃತ ವರ್ಷ ಇಬ್ಬರು ಶೇಕ್ ಆಗಬೇಕು ಅಂಥದ್ದೇನಾದರೂ ಪ್ಲ್ಯಾನ್ ಮಾಡಬೇಕು ಒಟ್ಟಿನಲ್ಲಿ. ಏ, ಅದು ಯಾಕೆ ನಿಲ್ಲಿಸ್ಬಿಟ್ಟೆ?
ಆ ಫ್ಲೋ ಚೆನ್ನಾಗಿತ್ತು, ಕಂಟಿನ್ಯೂ ಮಾಡು. ಮಾತಾಡೆ, ಏನ್ ನೋಡ್ತಾ ಇದೀಯ ಹಾಗೆ? ಅಮೃತ ವರ್ಷಿಣಿ ಅಮೃತ ವರ್ಷಿಣಿ ಅಜ್ಜಿ, ಇಷ್ಟು ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಸರಿ ಹೋಗಲ್ಲ. ಏನಾದರೂ ದೊಡ್ಡದಾಗಿ ಪ್ಲಾನ್ ಮಾಡಬೇಕು. ನಿನ್ನ ಪ್ಲಾನು ನಿನ್ನಾಗೆ ಹಳೇದು, ಈಗಿನ ಕಾಲಕ್ಕೆ ವರ್ಕೌಟ್ ಆಗಲ್ಲ. ನೀನ್ ಸುಮ್ಮನೆ ಇದ್ಬಿಡು. ಪ್ಲಾನ್ ಎಷ್ಟು ಹಳೇದು ಅನ್ನೋದು ಮುಖ್ಯ ಅಲ್ಲ ಕಣೆ, ವರ್ಕ್ ಆಯ್ತಾ ಅದರಿಂದ ನಮ್ಗೆ ಎಷ್ಟು ಲಾಭ ಆಯ್ತು ಅನ್ನೋದೇ ಮುಖ್ಯ. ಅಜ್ಜಿ ಸುಮ್ಮನಿರಜ್ಜಿ, ಈಗ ನೋಡ್ಲಿಲ್ವಾ ನಿನ್ನ ಪ್ಲಾನ್ ಹೇಗೆ ಟುಸ್ ಆಯ್ತು ಅಂತ? ಈ ಎಣ್ಣೆ ಚೆಲ್ಲೋದು, ಬೀಳ್ಸೋದು, ರೂಮಲ್ಲಿ ಕೂಡಾಕೋದು ಇದೆಲ್ಲ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಭಯ ಹುಟ್ಟಿಸ್ಬೇಕು. ಅವ್ರು ಹೋಗ್ತಿರೋದು ಹನಿಮೂನ್ಗೆ, ಯಾವುದು ವಿಳ್ಳೆದೆಲೆ ಶಾಸ್ತ್ರಕ್ಕಲ್ಲ. ಥಿಂಕ್ ಬಿಗ್ ಅಜ್ಜಿ, ಥಿಂಕ್ ಬಿಗ್. ಈ ಸರಿ ನಾವು ಕೊಡೋ ಶಾಖಗೆ ಅಮೃತ ವರ್ಷ ಇಬ್ರು ಶೇಕ್ ಆಗಬೇಕು. ಅಂಥದ್ದೇನಾದರೂ ಪ್ಲಾನ್ ಮಾಡಬೇಕು ಒಟ್ಟಿನಲ್ಲಿ. ಏ ಅದು ಯಾಕೆ ನಿಲ್ಲಿಸ್ಬಿಟ್ಟೆ? ಆ ಫ್ಲೋ ಚೆನ್ನಾಗಿತ್ತು, ಕಂಟಿನ್ಯೂ ಮಾಡು. ಮಾತಾಡೆ, ಏನ್ ನೋಡ್ತಾ ಇದೀಯ ಹಾಗೆ? ವರ್ಷ, ನೀ ಯಾವಾಗ ಬಂದೆ? ಏನಾದರೂ ಕೆಲಸ ಆಯ್ತಾ? ವರ್ಷ, ಅದು ಅದು ನಾನು ಅಜ್ಜಿ ಯಾವುದೋ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಿನ್ನ ಬಂದಿದ್ದು ನಮಗೆ ಗೊತ್ತೇ ಆಗಲಿಲ್ಲ. ಅದು ಅಮೃತ ಮೆಟ್ಲೆಜಾರ್ ಬಿದ್ಲಲ್ಲ, ಪಾಪ ಅನಿಸ್ತು. ಅದ್ರ ಬಗ್ಗೆನೇ ನಾನು ಅಜ್ಜಿ ಮಾತಾಡ್ತಿದ್ವಿ. ಪಾಪ ಅಮೃತ, ಇವಾಗ ಹೇಗಿದ್ದಾಳೆ ವರ್ಷ? ಅಂದಹಾಗೆ ನಿಮ್ಗೊಂದು ವಿಷಯ ಹೇಳೋದೇ ಮರ್ತಿದ್ದೆ. ನಮಗೊಬ್ಬರು ಅತ್ತೆ ಕೂಡ ಇದ್ರು. ಅತ್ತೆಗೆ ಸಂಬಂಧಪಟ್ಟ ವಸ್ತುಗಳು ತಾತ ಕಬೋರ್ಡಲ್ಲಿ ಇಟ್ಟಿದ್ದಾರಂತ ಕೇಳಿದ್ದೀನಿ. ವರ್ಷ ಅವರೇ ಬನ್ನಿ, ನಿಮ್ಗೆ ಅವ್ರ ಫೋಟೋ ತೋರಿಸ್ತೀನಿ.